ಅಫ್ಘಾನಿಸ್ತಾನದ ಕಾಬೂಲ್ ಮಿಲಿಟರಿ ಏರ್ಬೇಸ್ನಲ್ಲಿ ಉದ್ಯೋಗದಲ್ಲಿದ್ದ ಮಂಗಳೂರು ಮೂಲದ 4 ಮಂದಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ನಿವಾಸಿ ಜಗದೀಶ್ ಪೂಜಾರಿ, ಬಜ್ಪೇಯ ದಿನೇಶ್ ರೈ, ಕಿನ್ನಿಗುಳಿ ಸಮೀಪದ ಪಕ್ಷಿಕೆರೆಯ ಡೆಸ್ಮಂಡ್ ಡಿಸೋಜಾ, ಮಂಗಳೂರು ನಗರದ ಬಿಜಯ್ನ ಶ್ರವಣ್ ಅಂಚನ್ ಸುರಕ್ಷಿತವಾಗಿ ಮನೆ ತಲುಪಿದ್ದಾರೆ. ಕಾಬೂಲ್ ವಿಮಾನ ನಿಲ್ದಾಣದಿಂದ ಯುಎಸ್ಎ ಯುದ್ಧ ವಿಮಾನದಲ್ಲಿ ಏರ್ಲಿಫ್ಟ್ ಆದ ಈ ನಾಲ್ವರು ಕತಾರ್ಗೆ ತಲುಪಿ ಅಲ್ಲಿಂದ ಡೆಲ್ಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ಬೆಂಗಳೂರಿಗೆ ಬಂದು ನಿನ್ನೆ ರಾತ್ರಿ 8:30 ವೇಳೆಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ. ಈಗದ ಪರಿಸ್ಥಿತಿ ತುಂಬಾ ಭೀಕರವಾಗಿದೆ, ಹೊರಗಿನ ಪರಿಸ್ಥಿತಿ ನೋಡುವಾಗ. ಮತ್ತೆ ನಮಗೆ ಅಂದರೆ ನಮ್ಮ ಬೇಸ್ ಬಿಟ್ಟು ಹೊರಗೆ ಹೋಗುವ ಚಾನ್ಸ್ ಇಲ್ಲ ಯಾವುದು ನಮಗೆ ಅಂದರೆ ಹೊರಗಿನ ಪುರ ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಸರ್. ನಾನು ಈಗ 2011 ನಾವು ಹೊರಗೆ ಹೋದರೆ ಇದೇ ಇಲ್ಲ, ಬೇಸಿನ ಒಳಗೆ ಬಂದರೆ ಮತ್ತೆ ವೆಕೇಷನ್ಗೆ ಹೋಗುವಂತಲ್ಲ, ಹಾಗೆ ಬಂದು ಹೊರಗಿನ ಸಂಗತಿ ಏನಂತ ಗೊತ್ತಿಲ್ಲ. ಈಗ ನಿಮಗೆ ಹೊರಗೆ ಏನು ಗೊತ್ತಾಗ್ತಾ ಇರಲಿಲ್ಲ? ಇಲ್ಲ, ತಾಲಿಬಾನ್ಗಳು ಯಾವ ಇಲ್ಲ 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 ಅಷ್ಟು ಅದು ನಮಗೆ ಏನು ನ್ಯೂಸ್ ಸಿಗಲಿಲ್ಲ. ಅದು ಕಾಬೂಲ್ನಿಂದ US ಆರ್ಮಿದ ಫ್ಲೈಟ್ನಲ್ಲಿ ನಮಗೆ ಕತಾರ್ ಏರ್ಬೇಸ್ಗೆ ಲಿಫ್ಟ್ ಮಾಡಿದರು. ಕತಾರ್ ಏರ್ಬೇಸ್ ಸೀದಾ ಡೆಲ್ಲಿಗೆ ಬಂದು ಮತ್ತೆ ಇಲ್ಲಿಗೆ ಬಂದು. ಪರಿಸ್ಥಿತಿ ಅಂದರೆ ಈಗ ಲಾಸ್ಟ್ ಒಂದು 16 ನಂತರ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಚೇಂಜ್ ಆಗಿದೆ. ಯಾಕಂದರೆ ಆ ಕಡೆ ಸಿವಿಲಿ ಏರ್ಪೋರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಜನರನ್ನೆಲ್ಲ ಅಲ್ಲಿಂದ ಕಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಏರ್ಲಿಫ್ಟ್ ಮುಖಾಂತರ. ಈ ತಾಲಿಬಾನ್ ಉಗ್ರಗಾಮಿಗಳನ್ನ ನೋಡಿದ್ರೆ ನೀವೇನಾದರೂ? ಇಲ್ಲ, ನಾವು ನೋಡಲಿಕ್ಕೆ ಆಗಲ್ಲ ಸರ್. ಯಾಕಂದರೆ ನಾವು ಆರ್ಮಿ ಬೇಸಲ್ಲಿ ಕೆಲಸ ಮಾಡೋದು, ನಮಗೆ ಆ ಬೌಂಡ್ರಿ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ. ಆತಂಕ ಇತ್ತಾ? ಆತಂಕ ಅಷ್ಟು ಏನು ಆತಂಕ ಆಗಿಲ್ಲ, ಯಾಕಂದರೆ ಸ್ವಲ್ಪ ಹೆದರಿಕಿತ್ತು. ನಮಗೆ ಫುಲ್ ಸೆಕ್ಯೂರಿಟಿ ಆರ್ಮಿಯವ್ರು ಕೊಟ್ಟಿದ್ದಾರೆ. ನ್ಯಾಟೋ ಮನೆಯವರು ಗಾಬರಿ ಆಗಿದ್ದಾರೆ? ಮನೆಯವ್ರಿಗೆ ಹೇಳ್ತಿದ್ದೆವು, ಇಲ್ಲ ತೊಂದರೆ ಇಲ್ಲ, ನಮಗೆ ಸೆಕ್ಯೂರಿಟಿ ಎಲ್ಲ ಒಳ್ಳೆಯದಿದೆ. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾನು 10 ಇದ್ದೇನೆ ಈ ಕಂಪನಿಯಲ್ಲಿ. 2011 ಇಷ್ಟು ತನಕ ಅಲ್ಲಿ 10 ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ನಿಮಗೆ ಇತ್ತೀಚೆಗೆ? ಡಿಫ್ರೆನ್ಸ್ ಅಂದರೆ ನಡುವಿನಲ್ಲಿ ಶಾಂತ ಇತ್ತು, ಏನಷ್ಟು ಇದಾಗ್ತಿರಲಿಲ್ಲ. ಈಗ ಇತ್ತೀಚೆಗೆ ಅಂದರೆ ಇವರು ಅವರಿಗೆ ಬಿಟ್ಟುಕೊಟ್ರಲ್ಲ. US ಆರ್ಮಿ ಯಾವಾಗ ವಾಪಸ್ ತಗೊಳ್ತೇನೆ ಅಂತ ಒಂದೊಂದು ಬೇಸ್ ಬಿಟ್ಟುಕೊಡ್ಲಿಕ್ಕೆ ಆಯಿತು ಅಫ್ಘಾನ್ ಗೌರ್ಮೆಂಟ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಗೊತ್ತಾಗಿತ್ತು ತೊಂದರೆ ಆಗುತ್ತೆ? ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಈಗ ಇದ್ದ ಬೇಸಲ್ಲಿ ಹಾಗೆ ಆಗಲಿಕ್ಕೆ ಇಲ್ಲ ಅಂತ ಇತ್ತು ನಮಗೆ.